ಹಾಯ್ ಫ್ರೆಂಡ್ಸ್, ಡಿ ಟಿವಿ ಫ್ಯಾಷನ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನಾನು ಮಾಸ್ಟರ್ ತುಕಾರಾಮ. ನನಗೆ ಈ ಥರ ಒಂದು ಕಾಮೆಂಟ್ ಬಂದಿತ್ತು. ಸುಮಾರು 6 ತಿಂಗಳಿಂದ ನನಗೆ ಈ ಥರ ಒಂದು ಕಾಮೆಂಟ್ ಬಂದಿತ್ತು. ಅಣ್ಣ, ನನಗೆ ಲೈಫಲ್ಲಿ ಒಂದೇ ಒಂದು ಬ್ಲೌಸ್ ಕಟ್ಟಿಂಗ್ ಮಾಡಿ ನಾನು ಬ್ಲೌಸ್ ಹೊಲ್ದು ಹಾಕ್ಕೋಬೇಕು, ಈ ಥರ ಒಂದು ಆಸೆ ಇದೆ. ನಾನು ಕಟ್ಟಿಂಗ್ ಮಾಡ್ತಾ ಇದ್ದೀನಿ, ಆದರೆ ನನಗೆ ಸರಿಯಾಗಿ ಬರ್ತಾ ಇಲ್ಲ. ಇದನ್ನು ಏನಾದರೂ ಒಂದು ಪ್ಲಾನ್ ಕೊಡಿ, ಇಲ್ಲ ಏನಾದರೂ ಒಂದು ಮಾರ್ಗ ಸೂಚನೆ ಕೊಡಿ ಅಂತ ಕೇಳಿದ್ರು. ನಮ್ಮ ವ್ಯೂವರ್ಗೋಸ್ಕರನೇ ನಾನೊಂದು ಪ್ಯಾಟರ್ನ್ ರೆಡಿ ಮಾಡಿದ್ದೀನಿ. ಜಸ್ಟು ಇದನ್ನು ಇಟ್ಟು ಕಟ್ಟಿಂಗ್ ಮಾಡಿಕೊಂಡ್ರೆ ಸಾಕು, 100% ನಿಮಗೆ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ. ಅದು ಯಾವ ಥರ ಅಂತ ನಾನು ತೋರಿಸ್ತಾ ಇದ್ದೀನಿ. ನೋಡಿ ನೋಡಿ, ಇದರಲ್ಲಿ ತುಂಬ ಪರ್ಫೆಕ್ಟಾಗಿ ನಾನು ಇದು 5 ಸೈಜ್ ಇದೆ, 32, 34, 36, 38, 40 ಸೈಜ್ವರೆಗೂ ನಾನು ನಿಮಗೆ ರೆಡಿ ಮಾಡಿ ಕೊಡ್ತಾ ಇದ್ದೀನಿ. ನಿಮಗೆ ಇದರಲ್ಲಿ ಯಾವುದೇ ಥರದ ಡೌಟ್ ಇರಲ್ಲ, ಯಾವುದೇ ಥರದ ಕ್ವಶನ್ ಇರೋದಿಲ್ಲ. ಇದು 5 ಸೈಜ್ ಇದೆ. ನೆಕ್ಸ್ಟು ನಾನು ಇನ್ನೂ 42 ಸೈಜು, 44 ಸೈಜು ಎಲ್ಲ ಸೈಜಲ್ಲೂ ನಿಮಗೆ ನಾನು ಕೊಡ್ತಾ ಇದ್ದೀನಿ. ನೆಕ್ಸ್ಟು ಪ್ರಿನ್ಸಸ್ ಕಟ್ ಆಗಿರ್ಬೋದು, ಇಲ್ಲ ಬೋಟ್ ನೆಕ್ ಆಗಿರ್ಬೋದು, ಇಲ್ಲ ಕಟೋರಿ ಬ್ಲೌಸ್ ಆಗಿರ್ಬೋದು, ಪ್ರತಿ ಒಂದು ಕೂಡ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಸದ್ಯಕ್ಕೆ ನಾನು 5 ಸೈಜು ನಿಮಗೆ ಕೊಡ್ತಾ ಇದ್ದೀನಿ. ಇದರಲ್ಲಿ ಪ್ರತಿ ಒಂದು ಕೂಡ ನಿಮಗೆ ಕ್ಲಿಯರ್ ಆಗಿ ಕಟ್ಟಿಂಗ್ ಮಾಡಿ ನಾನು ಕೊಟ್ಟಿದ್ದೀನಿ. ನೋಡಿ, 11 ಇಂಚ್ ಡೀಪ್ಗೆ, 10 ಇಂಚ್ ಡೀಪ್ಗೆ, 9 ಇಂಚ್ ಡೀಪ್ಗೆ ಶೋಲ್ಡರು ಯಾವ ಥರ ಮೈನಸ್ ಮಾಡಬೇಕು ಅಂತೇಳಿ ತುಂಬಾ ಪರ್ಫೆಕ್ಟಾಗಿ ನೋಡಿ. ಅದರಲ್ಲೂ ಕೂಡ ನೋಡಿ, ಅಪ್ಪರ್ ಚೆಸ್ಟು, ಆರ್ಮಲ್ಲು ಯಾವ ಥರ ಕಡಿಮೆ ಮಾಡಬೇಕು, ಯಾವ ಥರ ಜಾಸ್ತಿ ಮಾಡಬೇಕು, ಇಲ್ಲ ಲೆಂತ್ ಬ್ಲೌಸ್ ಜಾಸ್ತಿ ಏನಾದರೂ ಲೆಂತ್ ಬೇಕಂದರೆ ಲೆಂತ್ ಯಾವ ಥರ ಮಾಡೋದು, ಇಲ್ಲ ಕಡಿಮೆ ಮಾಡ್ಕೊಳ್ಳೋದು ಹೆಂಗೆ, ಪ್ರತಿ ಒಂದು ಕೂಡ ಬರೀ 10 ನಿಮಿಷದಲ್ಲಿ ನೀವು ಬ್ಲೌಸ್ ಕಟ್ಟಿಂಗ್ ಮಾಡಿ ಹಾಕ್ಕೋಬೋದು. ಫ್ರಂಟ್ ತೋರಿಸ್ತೀನಿ ನೋಡಿ. ಫ್ರಂಟಲ್ಲಿ ಕೂಡ ಅಷ್ಟೇ, 7 ಇಂಚ್ ಡೀಪ್ಗೆ, 6 ಇಂಚ್ ಡೀಪ್ಗೆ ಮತ್ತು ಶೋಲ್ಡರ್ ಎಷ್ಟಕ್ಕೆಷ್ಟು ಇಡಬೇಕು ಎಲ್ಲನೂ ಪರ್ಫೆಕ್ಟಾಗಿ ನಿಮಗೆ ನಾನು ಕೊಡ್ತಾ ಇದ್ದೀನಿ. ನಾನು ಸ್ಲೀವ್ಸ್ ತೋರಿಸ್ತಾ ಇದ್ದೀನಿ ನೋಡಿ. ಸ್ಲೀವ್ಸು ಇದನ್ನು ಲೆಂತ್ ಯಾವ ಥರ ಜಾಸ್ತಿ ಮಾಡಬೇಕು, ಯಾವ ಥರ ಕಡಿಮೆ ಮಾಡಬೇಕು, ಇಲ್ಲ ಯಾವ ಥರ ಕ್ಯಾಪ್ ಸ್ಲೀವ್ಸ್ ಮಾಡಬೇಕಂತೇಳಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಬ್ಯಾಕ್ ಲೆಂತ್ ಏನಾದರೂ ಕಡಿಮೆ ಮಾಡಬೇಕಾ, ಇಲ್ಲ ಉದ್ದ ಮಾಡಬೇಕಾ, ಇಲ್ಲ ಸ್ಲೀವ್ಸ್ ಏನಾದರೂ ಉದ್ದ ಮಾಡಬೇಕಾ, ಇಲ್ಲ ಕ್ಯಾಪ್ ಸ್ಲೀವ್ಸ್ ಮಾಡಬೇಕಾ, ಇದ್ರ ಬಗ್ಗೆ ನಾನು ಡಿಟೇಲ್ ಆಗಿ ಒಂದು ವಿಡಿಯೋ ಮಾಡಿ ನಿಮಗೆ ಕೊಡ್ತೀನಿ. ಈ ಪ್ಯಾಟರ್ನ್ ರೇಟ್ ಬಂದು ಡಿಲಿವರಿ ಚಾರ್ಜಿಂದ ಹಿಡಿದು ಎಲ್ಲನೂ ಇದರಲ್ಲಿ ಇನ್ಕ್ಲೂಡಿಂಗ್ ಇರುತ್ತೆ. 149 ರುಪೀಸ್ ಇರುತ್ತೆ ಪರ್ ಒನ್ ಪೀಸ್, ಒನ್ ಪೀಸ್ದು. ನಿಮಗೆ 2 ಪೀಸ್ ಬೇಕಾದರೆ 249 ಇರುತ್ತೆ, 3 ಪೀಸ್ ಬೇಕಾದರೆ 349 ಇರುತ್ತೆ, 4 ಪೀಸ್ ಬೇಕಾದರೆ 449 ಇರುತ್ತೆ, 5 ಪೀಸ್ ಬೇಕಾದರೆ 549 ಇರುತ್ತೆ. ನಿಮಗೆ ಯಾವುದೇ ಸೈಜ್ ಬೇಕಾದರೂ ತಗೋಬೋದು, ಇಲ್ಲ 2 ಸೈಜ್ ಬೇಕಾದರೂ ತಗೋಬೋದು. ನೀವು ಯಾವುದೇ ಸೈಜ್ ಬೇಕಾದರೂ ತಗೋಬೋದು, ಇಲ್ಲ 32 ತಗೊಂಡು 36 ತಗೋಬೋದು, ಇಲ್ಲ 38 ತಗೊಂಡು 34 ತಗೋಬೋದು. ನೀವು ಯಾವ ಸೈಜ್ ಆದರೂ ತಗೊಳ್ಳಿ, ಒಂದೇ ರೇಟ್ ಇರುತ್ತೆ, ಅಂದರೆ 149 ಇರುತ್ತೆ. 2 ಬೇಕಾದರೆ 249 ಇರುತ್ತೆ, ಇದೇ ಫರ್ ಪೀಸ್ದು 149 ಇರುತ್ತೆ. ನೀವು ಟೋಟಲ್ 5 ಸೈಜ್ ಬೇಕಂದರೆ ನಿಮಗೆ 549 ಆಗುತ್ತೆ. ಅದರಲ್ಲಿ ಕರ್ವ್ ಸ್ಕೇಲ್ ನೋಡಿ ನೋಡಿ ಫ್ರೆಂಡ್ಸ್, ನಮ್ಮ ವ್ಯೂವರ್ ಒಬ್ಬರು ಅಣ್ಣ ನನಗೆ ಕರ್ವ್ ಸ್ಕೇಲು ಸಿಗ್ತಾ ಇಲ್ಲ, ಎಲ್ಲಿ ಸಿಗತ್ತೆ ಅಂದ್ಬಿಟ್ಟು ತುಂಬಾ ಕೇಳ್ತಾ ಇದ್ರು. ಈ ಕರ್ವ್ ಸ್ಕೇಲು ಮತ್ತು ವೀಲ್ ಮಾರ್ಕರು ಇದು ಕೂಡ ಬೇಕಾದರೆ ನೀವು ಫೋನ್ ಮಾಡಿ ಇದ್ರ ಸಪ್ರೇಟಾಗಿ ನಮಗೆ ಹೇಳಬೇಕಾಗತ್ತೆ, ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಬೇಕಾಗತ್ತೆ. ಈ ಕರ್ವ್ ಸ್ಕೇಲು ಮತ್ತು ವೀಲ್ ಮಾರ್ಕರ್ ಬೇಕು ಅಂತೇಳಿ, ಇದು ಎರಡೂ ಸೇರಿ ನಿಮಗೆ 50 ರೂಪಾಯಿ ಆಗತ್ತೆ. ಅಂದರೆ ನೀವು ಒಂದು ಪೀಸ್ ತಗೊಂಡ್ರೆ, ಪ್ಯಾಟರ್ನ್ ಒಂದು ಪೀಸ್ ತಗೊಂಡ್ರೆ ನಿಮಗೆ ಅದು 149, ಇದು 50 ರೂಪಾಯಿ ಸೇರತ್ತೆ, ಸೇರಿ ನಿಮಗೆ
199 ರೂಪೀಸ್ ಆಗುತ್ತೆ. ಇಲ್ಲ 5 ಪೀಸ್ ತಗೊಂಡ್ರೆ ನಿಮಗೆ 5 ಪೀಸ್ ತಗೊಂಡು ಇದನ್ನು ಕೂಡ ತಗೊಂಡ್ರೆ ನಿಮಗೆ 599 ಆಗುತ್ತೆ. ಈ ಪ್ರಾಡಕ್ಟ್ ನೀವು ಯಾತರ ಬುಕಿಂಗ್ ಮಾಡಬೇಕಂದ್ರೆ ಕೆಳಗಡೆ ಫೋನ್ ನಂಬರ್ ಏನು ಕಾಣ್ತಾ ಇದೆ ಆ ಫೋನ್ ನಂಬರ್ ಗೆ ಫೋನ್ ಮಾಡಿದ್ರೆ ಸಾಕು, ನಿಮಗೆ ಫುಲ್ ಡೀಟೇಲ್ ನಾವು ಕೊಡ್ತೀವಿ. ನೀವು ಫೋನ್ ಮಾಡಿದ ತಕ್ಷಣ ನೀವು 1 ಪೀಸ್ ಬೇಕಾ 2 ಪೀಸ್ ಬೇಕಾ ಅಂತ ಹೇಳಿದ್ರೆ ಫುಲ್ ಡೀಟೇಲ್ ಬರ್ಕೋತೀವಿ ನಾವು. ಬರ್ಕೊಂಡ ಆದ್ಮೇಲೆ ಬುಕಿಂಗ್ ಆದ್ಮೇಲೆ ನಿಮಗೆ 3 ರಿಂದ 5 ದಿನ 6 ದಿನದ ಒಳಗಡೆ ನಿಮ್ಮ ಮನೆ ಹತ್ರ ತಲುಪುತ್ತೆ. ನಮಸ್ತೆ ಫ್ರೆಂಡ್ಸ್.